ಸ್ನೇಹಿತರೆ, ಉಗ್ರಗಾಮಿ ಚಟುವಟಿಕೆಗಳು ಭಯೋತ್ಪಾದನೆಯಿಂದ ಕುಖ್ಯಾತಿಯನ್ನು ಪಡೆದಂತಹ ಕಾಶ್ಮೀರ ಈಗ ಬದಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಈಗ ಅದು ಪ್ರವಾಸಿಗರ ಸ್ವರ್ಗವಾಗಿ ಬದಲಾಗ್ತಾ ಇದೆ. ಸ್ನೇಹಿತರೆ, ಯಾವುದೇ ಒಂದು ಸ್ವಿಟ್ಜರ್ಲೆಂಡ್ಗೂ ಏನು ಕಡಿಮೆ ಇಲ್ಲ ನಮ್ಮ ಈ ಒಂದು ಕಾಶ್ಮೀರ. ಈ ಒಂದು ಕಾಶ್ಮೀರವನ್ನು ನೀವು ಒಮ್ಮೆ ನೋಡಲೇಬೇಕು. ನಾನು ಈ ಒಂದು ವಿಡಿಯೋದಲ್ಲಿ ನಾನು ನೋಡಿದಂತಹ ಈ ಒಂದು ಜಮ್ಮು ಮತ್ತು ಕಾಶ್ಮೀರದ ಒಂದು ಪ್ರವಾಸಿ ಒಂದು ಅನುಭವವನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆವರೆಗೆ ನೋಡಿದಲ್ಲಿ ನಿಮಗೆ ಈ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸ ಹೇಗಿರುತ್ತೆ, ಹಾಗೆಯೇ ಇದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬರುತ್ತವೆ, ಹಾಗೆಯೇ ನೀವು ಕೂಡ ಒಮ್ಮೆ ಜಮ್ಮು ಮತ್ತು ಕಾಶ್ಮೀರ ಒಂದು ಪ್ರವಾಸವನ್ನು ಕೂಡ ಮಾಡಬಹುದಂತಹ ಒಂದು ಸ್ಫೂರ್ತಿ ನಿಮಗೆ ಸಿಗುತ್ತೆ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದು ಮಾರುತಿ ಟೆಕ್ ಅಂಡ್ ಫನ್ ಚಾನಲ್, ಇಲ್ಲಿವರೆಗೆ ನೀವು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಸ್ನೇಹಿತರೆ, ನಮ್ಮ ಪ್ರವಾಸ ಪ್ರಾರಂಭವಾಗಿದ್ದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಬೇಕಾದಷ್ಟು ಕನೆಕ್ಟಿಂಗ್ ಫ್ಲೈಟ್ಸ್ಗಳು ಸಿಗುತ್ತವೆ, ಹಾಗೆಯೇ ಕೆಲವೊಂದು ಡೈರೆಕ್ಟ್ ಫ್ಲೈಟ್ಗಳು ಸಿಗುತ್ತವೆ. ನಮಗೆ ಸಿಕ್ಕಿತ್ತು ಕನೆಕ್ಟಿಂಗ್ ಫ್ಲೈಟ್, ಇದು ನಿಮಗೆ ಅಹಮದಾಬಾದ್ ಮೂಲಕ ಶ್ರೀನಗರ ತಲುಪಿತ್ತು. ಸುಮಾರು ಒಂದು 6 ಗಂಟೆಗಳ ಪ್ರಯಾಣ ಸ್ನೇಹಿತರೆ. ಇದಕ್ಕೆ ಒಂದು ಖರ್ಚು ವೆಚ್ಚ ಬಂದು ನಿಮಗೆ ಆ್ಯಾವರೇಜ್ ನಿಮಗೆ ಒಂದು 6,000 ರೂಪಾಯಿ ರೇಂಜಲ್ಲಿ ನಿಮಗೆ ಈ ಒಂದು ಟಿಕೆಟ್ಗಳು ನಿಮಗೆ ಸಿಗುತ್ತವೆ. ಸೊ 6,000 ರೇಂಜಲ್ಲಿ ನೀವು ಒಂದು 15 ದಿನಕ್ಕಿಂತ ಮುಂಚೆ ನೀವು ಈ ಟಿಕೆಟ್ಗಳನ್ನು ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಡಿಮೆ ಬೆಲೆ, ಇನ್ನೊಂದು 300-400 ರೂಪಾಯಿ ಕಡಿಮೆ ಅಂದರೆ 5,600-5,800 ರೂಪಾಯಿವರೆಗೂ ಕೂಡ ನಿಮಗೆ ಟಿಕೆಟ್ಗಳು ಸಿಗುತ್ತವೆ. ಇನ್ನು ಸ್ನೇಹಿತರೆ, ಬೆಂಗಳೂರಿನಿಂದ ಶ್ರೀನಗರಕ್ಕೆ ಕಾಲಿಟ್ಟ ತಕ್ಷಣ ನಿಮಗೆ ಸ್ವಾಗತ ಕೋರೋದು ಅಲ್ಲಿನ ಮೈ ಕೊರೆಯುವ ಚಳಿ. ಆ ಚಳಿ ಎಷ್ಟಿರುತ್ತೆ ಅಂದರೆ ನಮ್ಮ ಒಂದು ಕರ್ನಾಟಕದ ಚಳಿಗೆ ಅದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಒಂದು ಚಳಿ ನಮಗೆ ತಡೆಯೋಕ್ಕಾಗೋದಿಲ್ಲ. ಸೊ ಅದರಿಂದ ನೀವು ಇಲ್ಲಿದ್ರೆ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೀವು ಸ್ನೇಹಿತರೆ, ಸಾಮಾನ್ಯ ಒಂದು ಜರ್ಕಿನ್ ಜೊತೆಗೆ ನೀವು ವಾರ್ಮರ್ ಟೀ ಶರ್ಟ್ ಪ್ಯಾಂಟ್ಗಳನ್ನು ಕೂಡ ಒಯ್ಯೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಕಾಲಿಗೆ ಸಾಕ್ಸು, ಹಾಗೆಯೇ ಶೂಸ್, ಹಾಗೆಯೇ ಹ್ಯಾಂಡ್ ಗ್ಲೌಸ್ಗಳನ್ನು ಕೂಡ ಒಯ್ಯೋದನ್ನು ಮರಿಬೇಡಿ. ಹಾಗೆಯೇ ತಲೆಗೆ ಒಳ್ಳೆ ಒಂದು ಟೋಪಿಯನ್ನು ಕೂಡ ಒಳ್ಳೆಯದನ್ನು ಮರಿಬೇಡಿ. ಇನ್ನು ಸ್ನೇಹಿತರೆ, ನೀವು ಶ್ರೀನಗರ್ ರೀಚ್ ಆದ ನಂತರ ಶ್ರೀನಗರದಿಂದ ನಿಮಗೆ ಗುಲ್ಮಾರ್ಗ್ಗೆ ಹೋಗ್ಬೋದು. ಗುಲ್ಮಾರ್ಗ್ ನಿಮಗೆ ಅಲ್ಲಿಂದ ಸರಿಸುಮಾರು 50 ಕಿಲೋಮೀಟರ್ ದೂರ ಇರುತ್ತೆ. ಒಂದು ವೇಳೆ ನೀವು ಶ್ರೀನಗರ್ನಲ್ಲೇ ನೀವು ಹೋಟೆಲ್ ಬುಕ್ ಮಾಡ್ಕೊಳ್ಳೋದಾದರೆ ಸ್ನೇಹಿತರೆ, ಆ ಹೋಟೆಲಲ್ಲಿ ನೀವು ರೂಮ್ ಟೆಂಪರೇಚರ್ನ ಒಂದು ಬಿಸಿಯಾಗಿಡಲು ಅಲ್ಲಿ ಹೀಟರ್ಗಳನ್ನು ಅಳವಡಿಸಲಾಗಿರುತ್ತೆ. ಅಂಥ ಹೋಟೆಲ್ಗಳಿದ್ರೆ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಹೀಟರ್ಗಳು ಇದ್ದರೆ ಮಾತ್ರನೇ ರೂಮ್ ಬೆಚ್ಚಗೆ ಇರುತ್ತೆ, ಹಾಗೆಯೇ ನೀವು ಅಲ್ಲಿ ಆ ಒಂದು ಪರಿಸರಕ್ಕೆ ನೀವು ಹೊಂದ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಅದರಿಂದ ಹೀಟರ್ಗಳು ಇರ್ತಕ್ಕಂತಹ ಒಂದು ಹೋಟೆಲ್ಗಳನ್ನೇ ನೀವು ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಆಪ್ಷನ್ ಏನಪ್ಪಾ ಅಂದರೆ ನೀವು ಶ್ರೀನಗರದ ದಲ್ ಲೇಕ್ನಲ್ಲಿಯೂ ಹೌಸ್ ಬೋಟ್ಗಳನ್ನು ಕೂಡ ಬುಕ್ ಮಾಡ್ಕೊಳ್ಬೋದು. ಅದು ಕೂಡ ಇಲ್ಲಿ ಆಪ್ಷನ್ ಇದೆ. ಈ ಒಂದು ಹೌಸ್ ಬೋಟ್ಗಳನ್ನು ಬುಕ್ ಮಾಡೋ ಕೂಡ ನೀವು ಹೀಟರ್ಗಳನ್ನು ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ನೀವು ರೂಮನ್ನು ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಅಲ್ಲಿನ ಜನಜೀವನ, ಹಾಗೆಯೇ ಅಲ್ಲಿ ಜನರು ಹೇಗಪ್ಪ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಅಲ್ಲಿನ ಜನ ಆ ಒಂದು ಪ್ರವಾಸಿಗರಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ, ಹಾಗೆಯೇ ತುಂಬ ಸೌಮ್ಯವಾಗಿ ಕೂಡ ಅವರನ್ನ ಮಾತಾಡ್ತಾರೆ. ಆದರೆ ನೀವು ಒಂದು ವೇಳೆ ಯಾವುದೊಂದು ಕುದುರೆ ಸವಾರಿ ಆಗಲಿ, ಬೋಟ್ ಸವಾರಿ ಆಗಿರಲಿ, ಅಥವಾ ಒಂದು ಐಸ್ನಲ್ಲಿ ಸವಾರಿ ಆಗಿರಲಿ, ಇಂಥ ಒಂದು ಪ್ರಶ್ನೆಗಳು ಬಂದಾಗ ನೀವು ಅಲ್ಲಿ ಆ ಒಂದು ದರಗಳನ್ನು ಮಾತಾಡುವಾಗ ನೀವು ಬಾರ್ಗೇನ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಕುದುರೆ ಸವಾರಿ ನಿಮಗೆ 1,000 ರೂಪಾಯಿ ಅವ್ರು ಕೇಳಿದ್ರೆ ನೀವು 500 ರೂಪಾಯಿ ಇದ್ದರೆ ನಿಮ್ಮ ಒಂದು ಬಾರ್ಗೇನ್ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾವು ಅವ್ರೇನು ತಕರಾರು ಮಾಡೋದಲ್ಲ, ಹಾಗೆಯೇ ಅದಕ್ಕೆ ಅವರು ಸೌಮ್ಯವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ನೀವು ಕೂಡ ನಿಮ್ಮ ಒಂದು ಹಣವನ್ನು ಉಳಿಸ್ಕೊಳ್ಳಲು ನೀವು ಕೂಡ ಬಾರ್ಗೇನ್ ಮಾಡೋದನ್ನು ಕೂಡ ನೀವು ಅಲ್ಲಿ ಮರಿಬೇಡಿ, ಹಾಗೆಯೇ ನಿಮ್ಮ ದುಡ್ಡು ಕೂಡ ಉಳಿಸ್ಕೊಳ್ಳಿ. ಇನ್ನು ಸ್ನೇಹಿತರೆ, ನೀವು ಶ್ರೀನಗರದಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕಪ್ಪ ಅಂದರೆ, ನೀವು ನೋಡಲೇಬೇಕಾದ ಪ್ಲೇಸಲ್ಲಿ ನಿಮಗೆ ದಲ್ಲೇಕೊಂದು, ಮುಗಲ್ ಗಾರ್ಡನ್, ಹಾಗೆಯೇ ಲಾಲ್ ಚೌಕ್, ಶಂಕರಾಚಾರ್ಯ ಟೆಂಪಲ್. ನೀವು ಲಾಲ್ ಚೌಕಲ್ಲಿ ನಿಮಗೆ ನಿಮಗೆ ಬೇಕಂತಹ ಜರ್ಕಿನ್ಗಳಲ್ಲಿ, ಸ್ವೆಟರ್ಗಳಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಅಲ್ಲಿ ಕೂಡ ನೀವು ಅಲ್ಲಿ ಭೇಟಿ ನೀಡಿ ನೀವು ಶಾಪಿಂಗ್ ಕೂಡ ಮಾಡ್ಕೊಳ್ಬೋದು. ಇನ್ನು ಸ್ನೇಹಿತರೆ, ಶ್ರೀನಗರದಿಂದ ಯಾವುದೇ ಒಂದು ಪ್ಲೇಸ್ಗೆ ತೆರಳಬೇಕಾದ್ರೆ ನಿಮಗೆ ಅಲ್ಲಿ ಸರಿಯಾದ ಒಂದು ಬಸ್ ಸೇವೆ ಇಲ್ಲ. ಸೊ ಆದ್ದರಿಂದ ಪ್ರತಿಯೊಂದಕ್ಕೂ ನೀವು ಈ ಒಂದು ಕಾರ್ಗಳನ್ನು ಅವಲಂಬಿಸಿರ್ಬೇಕಾಗುತ್ತೆ. ಈ ಕಾರ್ಗಳನ್ನು ಬುಕ್ ಮಾಡ್ಕೊಳ್ಳುವಾಗ ನಿಮಗೆ ಶೇರ್ ಕ್ಯಾಬ್ಗಳು ಕೂಡ ಸಿಗ್ತವೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೆಯೇ ಈಗ ಹೇಳೋದ್ರ ಮೊದಲಿಗೆ ನೀವು ಶ್ರೀನಗರದಿಂದ ಗುಲ್ಮಾರ್ಗ್ಗೆ ತೆರಳಲು ನಿಮಗೆ ನೇರವಾಗಿ ನಿಮಗೆ ಕ್ಯಾಬ್ಗಳು ಸಿಗೋದಿಲ್ಲ. ಮೊದಲಿಗೆ ನಿಮಗೆ ಶ್ರೀನಗರದಿಂದ ಟನ್ಮಾರ್ಗ್ವರೆಗೆ ಸಿಗುತ್ತವೆ. ಸೊ ಟನ್ಮಾರ್ಗ್ಲಿಂದ ಅಲ್ಲಿ ಬೇರೆ ಒಂದು ಕ್ಯಾಬ್ಗಳು ಅಥವಾ ಕಾರ್ಗಳು ಇರ್ತವೆ. ನೀವು ಒಂದು ವೇಳೆ ನಿಮಗೆ ಅಲ್ಲಿ ಬರ್ಫ್ ಕಡಿಮೆ ಇತ್ತು, ಆ ಮಂಜುಗಡ್ಡೆಯ ಪ್ರಮಾಣ ಕಡಿಮೆ ಇತ್ತು ಅಂದಾಗ ನಿಮಗೆ ನೇರವಾಗಿ ಗುಲ್ಮಾರ್ಗ್ಗೆ ತೆರಳುತ್ತವೆ. ಒಂದು ವೇಳೆ ಬರ್ಫ್ನ ಪ್ರಮಾಣ ಜಾಸ್ತಿ ಇದ್ದರೆ ನಿಮಗೆ ಟನ್ಮಾರ್ಗ್ನಲ್ಲೇ ಅವು ನಿಮಗೆ ನಿಲ್ಲಿಸಿಬಿಡ್ತವೆ. ಟನ್ಮಾರ್ಗ್ಲಿಂದ ಮತ್ತೊಂದು ಚೈನ್ ಹೊಂದಿರತಕ್ಕಂಥ ಒಂದು ಟೈರ್ಗಳು ಹೊಂದಿರತಕ್ಕಂಥ ಒಂದು ಕಾರ್ಗಳಲ್ಲಿ ನಾವು ಬೇರೊಂದು ಕಾರಲ್ಲಿ ಅಲ್ಲಿಗೆ ತೆರಳಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಟನ್ಮಾರ್ಗ್ಗೆ ತೆರಳಿದಂಥ ಟನ್ಮಾರ್ಗ್ನಲ್ಲಿ ನಿಮಗೆ ಬಾಡಿಗೆ ಶೂಗಳು, ಬಾಡಿಗೆ ಜರ್ಕಿನ್ಗಳು ನಿಮಗೆ ಅಲ್ಲಿ ದೊರಕುತ್ತವೆ. ಸುಮಾರು ಒಂದು 300-400 ರೂಪಾಯಿ ರೇಂಜಲ್ಲಿ ನಿಮಗೆ ಈ ಒಂದು ಬಾಡಿಗೆ ಶೂ, ಬಾಡಿಗೆ ಜರ್ಕಿನ್ಗಳನ್ನು ನೀವು ತೆಗೆದುಕೊಳ್ಬೋದು.
ಸ್ನೇಹಿತರೆ, ಇನ್ನು ಗುಲ್ಮರ್ಗ್ ರೀಚ್ ಆದ ನಂತರ ನಿಮಗೆ ಅಲ್ಲಿ ನಿಮಗೆ ಸ್ನೋ ಆಕ್ಟಿವಿಟೀಸ್ಗಳು ತುಂಬಾನೇ ಇರ್ತವೆ. ನೀವು ಅಲ್ಲಿಂದ ಗೊಂಡೋಲಾ ರೈಡ್ ಮಾಡ್ಬೋದು. ಗೊಂಡೋಲಾ ರೈಡ್ ಅಂದರೆ ಈ ಕೇಬಲ್ ಕಾರ್ ಇರುತ್ತಲ್ಲ, ಅದು ನಿಮಗೆ ಅದು ಎರಡು ಫೇಸ್ಗಳಲ್ಲಿ ಚಲಿಸುತ್ತೆ. ಮೊದಲನೇ ಫೇಸಲ್ಲೇ ನೀವು ಒಂದು ವೇಳೆ ಅಲ್ಲಿ ಬರ್ಫ್ ತುಂಬಾನೇ ಚೆನ್ನಾಗಿದ್ದರೆ ನೀವು ಸೆಕೆಂಡ್ ಫೇಸ್ಗೆ ಹೋಗೋದನ್ನ ಬೇಕಾಗಿಲ್ಲ. ನೀವು ಫಸ್ಟ್ ಫೇಸಲ್ಲೇ ನೀವು ಉಳ್ಕೊಂಡು ನಿಮ್ಮ ಅಲ್ಲಿನ ಎಲ್ಲ ಒಂದು ಸ್ನೋ ಆಕ್ಟಿವಿಟೀಸ್ಗಳನ್ನು ಮಾಡ್ಕೊಳ್ಬೋದು. ಅಂದರೆ ಈಗ ಸ್ನೋ ಆಕ್ಟಿವಿಟೀಸ್ ಅಂದರೆ ಈಗ ಅದು ಬೈಕ್ ಸವಾರಿ ಆಗಿರ್ಬೋದು ಅಥವಾ ಸ್ಲೆಡ್ಜಿಂಗ್ ಆಗಿರ್ಬೋದು ಅಥವಾ ಅಲ್ಲಿ ಸಣ್ಣ ಸಣ್ಣ ಬಂಡಿಗಳ ಥರ ನಿಮಗೆ ಅಲ್ಲಿ ಸಿಗುತ್ತವೆ. ಆ ಬಂಡಿಗಳ ಮೇಲೆ ಕೂತ್ಕೊಂಡು ಅಲ್ಲಿ ಹಗ್ಗದಿಂದ ಎಳೆದುಕೊಂಡು ಹೋಗ್ತಾರೆ. ಹಾಗೆಯೇ ಎತ್ತರದ ಪ್ರದೇಶದಿಂದ ನಿಮಗೆ ಜಾರೋ ಒಂದು ಸ್ಲೆಡ್ಜಿಂಗ್ ನಡೆಯುತ್ತೆ. ಸೊ ಇದು ಕೂಡ ನೀವು ಮಾಡ್ಕೊಳ್ಬೋದು. ಸ್ನೇಹಿತರೆ, ಇವೆಲ್ಲ ಮಾಡೋದಕ್ಕೆ ಅಲ್ಲಿ ನಿಮಗೆ ಗೈಡ್ಗಳು ನಿಮಗೆ ಸಿಗುತ್ತಾರೆ. ಈ ಒಂದು ಗೈಡ್ಗಳನ್ನು ನೀವು ಬುಕ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನೀವೇ ನೇರವಾಗಿ ಪ್ರತಿಯೊಬ್ಬರ ಜೊತೆಗೆ ಮಾತನಾಡಿ ಕಡಿಮೆ ಒಂದು ಮೊತ್ತಕ್ಕೆ ನೀವು ಅಲ್ಲಿ ಬಾರ್ಗೇನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಈಗಾಗಲೇ ಹೇಳಿದಂತೆ ನಿಮಗೆ 2,000 ರೂಪಾಯಿ ದರ ಅವರು ಒಂದು ಯಾವುದೋ ಒಂದು ಸ್ಲೆಡ್ಜಿಂಗ್ ಅಲ್ಲಿ ಬೈಕ್ ಸವಾರಿಗೆ ಅಲ್ಲಿ ಕೇಳಿದ್ರೆ ನಿಮಗೆ 1,000 ರೂಪಾಯಿಂದನೇ ನೀವು ಪ್ರಾರಂಭ ಮಾಡಿ ಸ್ನೇಹಿತರೆ. ಅತಿ ಕಡಿಮೆ ಅಂದರೆ 50% ನೀವು ಬಾರ್ಗೇನ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಅಲ್ಲಿ ನಿಮಗೆ ಈ ಒಂದು ಗೈಡ್ಗಳು ಸಿಗ್ತವೆ. ಗೈಡ್ಗಳ ಹಾವಳಿ ತುಂಬಾನೇ ಇರುತ್ತೆ. ನೀವು ಯಾವ ಗೈಡ್ಗಳನ್ನು ನೀವು ಬುಕ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನಿಮಗೆ ಹಲವಾರು ಅಲ್ಲಿ ನಿಮಗೆ ಸ್ನೋ ಆಕ್ಟಿವಿಟೀಸ್ ಇರ್ತವೆ. ಇದರೆಲ್ಲ ನಿಮಗೆ ಮೊದಲು ಸಜೆಸ್ಟ್ ಮಾಡೋದು ಗೊಂಡೋಲಾ ರೈಡ್, ಅಂದರೆ ನಿಮಗೆ ಕೇಬಲ್ ಕಾರ್ ರೈಡ್ ನಿಮಗೆ ಫಸ್ಟ್ ಫೇಸ್ವರೆಗೆ ಹೋಗಿ. ಹಾಗೆಯೇ ಫಸ್ಟ್ ಫೇಸಿಂದ ನಿಮಗೆ ವಾಪಸ್ ಕೆಳಗಡೆ ಬರೋ ನೀವು ಈ ಒಂದು ಗೊಂಡೋಲಾ ರೈಡ್ ಬದಲಿಗೆ ನೀವು ಸ್ಲೆಡ್ಜಿಗನ್ನು ಆಯ್ಕೆ ಮಾಡ್ಕೊಳ್ಬೋದು. ಸುಮಾರು 7 ಕಿಲೋಮೀಟರ್ಗಳ ದಾರಿಯನ್ನು ನಿಮಗೆ ಸ್ಲೆಡ್ಜಿಂಗ್ ಮಾಡೋ ಮೂಲಕ, ಅಂದರೆ ಈಗ ಜಾರ ಮೂಲಕ ಒಂದು ಸಣ್ಣ ಸಣ್ಣ ಬಂಡಿಗಳಲ್ಲಿ ಜಾರ ಮೂಲಕ ಕೆಳಗಡೆ ಕರ್ಕೊಂಡ್ಬರ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಒಂದು ಸ್ಲೆಡ್ಜಿಂಗ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಇನ್ನು ಸ್ನೇಹಿತರೆ, ಈ ಒಂದು ಗುಲ್ಮಾರ್ಗ್ ನೋಡಲು ಒಂದು ದಿನ ಮಾತ್ರ ಸಾಕು. ಒಂದಿನದಲ್ಲಿ ನೀವು ಎಲ್ಲ ಒಂದು ಗುಲ್ಮಾರ್ಗ್ ನೀವು ಕವರ್ ಮಾಡ್ಕೊಂಡು ಬಿಡ್ಬೋದು. ಒಂದು ವೇಳೆ ನೀವು ಗುಲ್ಮಾರ್ಗ್ನಲ್ಲೇ ಇರಲು ಬಯಸಿದ್ರೆ ಕೂಡ ನಿಮಗೆ ಅಲ್ಲಿ ಗುಲ್ಮಾರ್ಗ್ನಲ್ಲಿ ಕೂಡ ಹೋಟೆಲ್ಗಳು ಸಿಗ್ತವೆ. ಹೋಟೆಲಲ್ಲಿ ಬುಕ್ ಮಾಡ್ಕೊಂಡು ನೀವು ಅಲ್ಲೇ ಕೂಡ ಇರ್ಬೋದು. ಇನ್ನು ಸ್ನೇಹಿತರೆ, ಗುಲ್ಮಾರ್ಗ್ನಾದ ನಂತರ ನಿಮಗೆ ಶ್ರೀನಗರದಿಂದ ನೀವು ಪೆಹಲ್ಗಾಮ್ಗೆ ತೆರಳ್ಬೋದು. ಪೆಹಲ್ಗಾಮ್ ಸುಮಾರು ಶ್ರೀನಗರದಿಂದ 88 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಶ್ರೀನಗರದಿಂದ ಒಂದು ಆ ಒಂದು ಪೆಹಲ್ಗಾಮ್ ತಲುಪಲು ನಿಮಗೆ ಕಾರ್ಗಳ ವ್ಯವಸ್ಥೆ ನಿಮಗೆ ಇರುತ್ತೆ. ಆ ಒಂದು ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಂಡು ಅಲ್ಲಿಗೆ ತೆರಳ್ಬೋದು ಸ್ನೇಹಿತರೆ. ನೀವು ಪೆಹಲ್ಗಾಮ್ ತಲುಪಿದ ನಂತರ ಅಲ್ಲಿ ನಿಮಗೆ ಶ್ರೀನಗರ ತಾಪಮಾನಕ್ಕಿಂತ ಇನ್ನೂ ಕಡಿಮೆ ತಾಪಮಾನ ಇರುತ್ತೆ. ಅಲ್ಲಿ ತುಂಬಾನೇ ಚಳಿ ಇರುತ್ತೆ. ಹಾಗೆಯೇ ಅಲ್ಲಿನ ಒಂದು ಸೈಟ್ ಸೀಯಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಅಲ್ಲಿ ಪೆಹಲ್ಗಾಮ್ ತೆರಳಿದ ನಂತರ ಪೆಹಲ್ಗಾಮ್ ಒಂದು ಕೆಳಗಿನ ಒಂದು ಭಾಗದಿಂದ ನಿಮಗೆ ಮೇಲ್ಭಾಗ ತೆರಳಿ ನಿಮಗೆ ಕುದುರೆಗಳು ಸಿಗುತ್ತವೆ. ಕುದುರೆ ಸವಾರಿಯ ಒಂದು ಮೋಜು ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಕುದುರೆ ಸವಾರಿಗೆ ನಿಮಗೆ ಅಲ್ಲಿ ಕೂಡ ನೀವು ಬಾರ್ಗೇನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಈಗಾಗಲೇ ಹೇಳಿದಂತೆ ಕೂಡ ಅಲ್ಲಿ ಕೂಡ ನೀವು 50% ವರೆಗೆ ನೀವು ಬಾರ್ಗೇನ್ ಮಾಡಿಕೊಂಡು ಕುದುರೆ ಸವಾರಿಯ ಮೋಜನ್ನು ಅನುಭವಿಸ್ಬೋದು. ಹಾಗೆಯೇ ಈ ಕುದುರೆ ಸವಾರಿ ಮಾಡಿಕೊಂಡು ನೀವು ಮೇಲ್ಭಾಗಕ್ಕೆ ಹೋದಾಗ ನಿಮಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಸಿಗುತ್ತೆ. ಆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ನೋಡೋದನ್ನ ಮರಿಬೇಡಿ. ಹಾಗೆಯೇ ಆ ಕುದುರೆ ಸವಾರಿಯ ಒಂದು ದಾರಿ ಕೂಡ ತುಂಬಾನೇ ರೋಚಕವಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಮಜಾ ಅನುಭವಿಸೋದನ್ನು ಕೂಡ ನೀವು ಮರಿಬೇಡಿ. ಇನ್ನು ಸ್ನೇಹಿತರೆ, ಈ ಪೆಹಲ್ಗಾಮ್ಲಿಂದ 28 ಕಿಲೋಮೀಟರ್ದಲ್ಲಿ ಅಮರನಾಥ್ ದೇವಸ್ಥಾನ ಇದೆ. ಈ ಪೆಹಲ್ಗಾಮ್ಲಿಂದನೇ ಅಮರನಾಥ್ ಯಾತ್ರೆ ಪ್ರಾರಂಭ ಆಗುತ್ತೆ. ಈ ಅಮರನಾಥ್ ಯಾತ್ರೆ ನಿಮಗೆ ಒಂದು ಕಾಲ್ನಡಿಗೆಗಳ ಮೂಲಕ ಆದರೂ ಮಾಡ್ಬೋದು ಅಥವಾ ಕುದುರೆ ಮೂಲಕನಾದರೂ ಮಾಡ್ಬೋದು. ನೀವು ಹೋದ ಸಮಯದಲ್ಲಿ ಅಮರನಾಥ ದೇವಸ್ಥಾನ ಏನಾದರೂ ದರ್ಶನಕ್ಕೆ ಓಪನ್ ಮಾಡಿದರೆ ನೀವು ಅಲ್ಲಿಂದನೇ ಈ ಒಂದು ಅಮರನಾಥ್ ಯಾತ್ರೆಯನ್ನು ಕೂಡ ಕೈಕೊಂಡು ನೀವು ಅದನ್ನು ಮುಗಿಸ್ಕೊಂಡು ಬರ್ಬೋದು. ಒಂದು ವೇಳೆ ನೀವು ಹೋದ ಸಮಯದಲ್ಲಿ ಏನಾದರೂ ಅಮರನಾಥ್ ಒಂದು ದೇವಸ್ಥಾನ ಮುಚ್ಚಿದ್ರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನೀವು ಪೆಹಲ್ಗಾಮ್ನಲ್ಲೇ ನಿಮ್ಮೊಂದು ಪ್ರವಾಸ ಕೈಗೊಂಡು ಅಲ್ಲಿಂದ ವಾಪಸ್ ಬರಬೇಕಾಗುತ್ತೆ. ಒಂದು ವೇಳೆ ನೀವು ವೈಷ್ಣೋ ದೇವಿ ಏನಾದ್ರು ದರ್ಶನ ಮಾಡಿಸಲು ಬಯಸಿದ್ರೆ ನೀವು ಈ ಪೆಹಲ್ಗಾಮ್ಲಿಂದ 226 ಕಿಲೋಮೀಟರ್ ದೂರದಲ್ಲಿ ಕಾಟ್ರಾ ಎಂಬ ಊರು ಇದೆ. ಆ ಒಂದು ಕಾಟ್ರಾಕ್ಕೆ ನೀವು ಬರಬೇಕಾಗುತ್ತೆ. ಕಾಟ್ರಾದಿಂದ 14 ಕಿಲೋಮೀಟರ್ ಗುಡ್ಡದ ಮೇಲೆ ವೈಷ್ಣೋ ದೇವಿಯ ಒಂದು ದೇವಸ್ಥಾನ ಇದೆ. ಆ ವೈಷ್ಣೋ ದೇವಿಯ ದೇವರ ಒಂದು ದರ್ಶನ ಕೂಡ ನೀವು ಮಾಡಿಕೊಂಡು ಬರ್ಬೋದು. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಅದೇನಪ್ಪ ಅಂದರೆ, ನೀವು ಪೆಹಲ್ಗಾಮ್ಲಿಂದ ಕಾಟ್ರಾಕ್ಕೆ ಬರುವಾಗ ಈ ಒಂದು ಶ್ರೀನಗರ್ ಜಮ್ಮು ಹೆದ್ದಾರಿ ಇದೆಯಲ್ಲ, ಅದು ಯಾವಾಗಲೂ ಟ್ರಾಫಿಕ್ಕಿಂದ ಕೂಡಿರುತ್ತೆ. ಅದು ಯಾವಾಗ ಬಂದ್ ಆಗುತ್ತೋ ಯಾವಾಗ ಓಪನ್ ಆಗುತ್ತೆ ತುಂಬಾನೇ ಹೇಳೋದು ಕಷ್ಟ. ಸೊ ಅದರಿಂದ ನೀವು ಆ ಒಂದು ದಾರಿಯಲ್ಲಿ ಬರುವಾಗ ಒಂದು ದಿನ ಮುಂಚೆನೇ ಅಲ್ಲಿ ಒಂದು ಲೋಕಲ್ ಒಂದು ಜನರ ಜೊತೆಗೆ ಮಾತನಾಡಿ ಆ ಒಂದು ಟ್ರಾಫಿಕ್ ಬಗ್ಗೆ ತಿಳ್ಕೊಳ್ಳಿ. ಹಾಗೆಯೇ ರೋಡ್ ಓಪನ್ ಇದೆ ಅಥವಾ ಕ್ಲೋಸ್ ಇದೆ ಅಂತ ಕೂಡ ನೀವು ಕೇಳಿ ತಿಳ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ರೋಡ್ ಕ್ಲೋಸ್ ಇದ್ರೆ ನೀವು ಪೆಹಲ್ಗಾಮ್ಲಿಂದ ವಾಪಸ್ ಶ್ರೀನಗರಕ್ಕೆ ಬಂದು ಶ್ರೀನಗರದಿಂದ ಜಮ್ಮುಗೆ ನಿಮ್ಮ ಮತ್ತೆ ಫ್ಲೈಟಲ್ಲಿ ಬರಬೇಕಾಗುತ್ತೆ. ಸ್ನೇಹಿತರೆ, ಕಾಟ್ರಾದ ಒಂದು ವೈಷ್ಣೋ ದೇವಿಯ ದರ್ಶನದ ನಂತರ ನೀವು ಮುಂದೆ ಅಮೃತಸರ್ಗೆ ಬರ್ಬೋದು. ಅಮೃತಸರ್ ನಿಮಗೆ 258 ಕಿಲೋಮೀಟರ್ಗಳ ದೂರ ಆಗುತ್ತೆ. ಈ ಒಂದು 258 ಕಿಲೋಮೀಟರ್ ದೂರ ಬಂದರೆ ನಿಮಗೆ ಅಮೃತಸರದ ಒಂದು ಗೋಲ್ಡನ್ ಟೆಂಪಲ್ ನೋಡ್ಬೋದು. ಹಾಗೆಯೇ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆದಂತಹ ಒಂದು ವಾಘಾ ಬಾರ್ಡರ್ ಒಂದು ಪೆರೇಡ್ ಅನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ನೀವು ಅಮೃತಸರ್ ತಲುಪಿದ ನಂತರ ನಿಮಗೆ ಅಮೃತಸರದಿಂದ ವಾಪಸ್ ನೀವೇನಾದರೂ ಊರಿಗೆ ಬರಲು ಬಯಸಿದ್ರೆ ಬೆಂಗಳೂರಿಗೆ ನಿಮಗೆ ಬೇಕಾದಷ್ಟು ಫ್ಲೈಟ್ಗಳು ಅಲ್ಲಿಂದನೇ ಸಿಗ್ತವೆ. ಹಾಗೆಯೇ ನೀವು ಡೆಲ್ಲಿ ಮುಖಾಂತರನೂ ಕೂಡ ನೀವು ವಾಪಸ್ಸು ಬರ್ಬೋದು ಸ್ನೇಹಿತರೆ. ಒಂದು ವೇಳೆ ರೈಲಲ್ಲಿ ಬರೋದಾದರೆ ನಿಮಗೆ ತುಂಬ ಸಮಯ ಹಿಡಿಯುತ್ತೆ, ಆದರೆ ನಿಮ್ಮ ಬಳಿ ಸಮಯ ಇದ್ರೆ ನೀವು ಟ್ರೈನಲ್ಲಿ ಕೂಡ ನೀವು ವಾಪಸ್ಸು ಬರ್ಬೋದು.
ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿದಂತಹ ವಿಷಯಗಳು ನಿಮಗೆ ಇನ್ನೂ ಅಪೂರ್ಣ ಅನಿಸಿದ್ರೆ, ನಿಮಗೆ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ದಯಮಾಡಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ನಿಮಗೆ ಉತ್ತರ ಮಾಡುವ ಪ್ರಯತ್ನ ಮಾಡ್ತೇನೆ. ಹಾಗೆಯೇ ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಒಂದು ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಇದು ಮಾರುತಿ ಕನ್ಫರ್ಮ್ ಚಾನಲ್, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.